ತುಂಬಾ ಸ್ಕೇರಿ ಆಗಿದೆ ಪ್ಲೇಸ್ ಮಾತ್ರ ನೋಡಿ ಈ ಥರ ಇದೆ ಗುರು ಪ್ಲೇಸು. ದೇಹವನ್ನು ತುಂಡು ತುಂಡು ಮಾಡಿ ಎಲ್ಲಂದ್ರೆ ಅಲ್ಲಿ ಬಿಸಾಡ್ತಾ ಇರ್ತಾನೆ. ಮಾತಂಗ ಅನ್ನುವಂತಹ ಋಷಿ ಮುನಿಗಳು ವಾಸ ಇದ್ರಂತೆ ಕಲ್ಲು ಬಂಡೆಗಳ ಮಧ್ಯೆ ಕಾಡು ಗುಡ್ಡ ಬೆಟ್ಟಗಳ ಮಧ್ಯೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರು ನಾನಿವತ್ತು ಲಾಗ್ ಮಾಡ್ತಾ ಇರೋದು ಮಾತಂಗ ಪರ್ವತದ್ದು. ಅಲ್ಲಿ ಹಿಂದ್ಗಡೆ ಕಾಣ್ತಾ ಇದೆ ನೋಡಿ ಅದರದ್ದು. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ವಿರೂಪಾಕ್ಷ ದೇವಾಲಯದ ಎದುರುಗಡೆನೇ ಇದೆ. ವಿರೂಪಾಕ್ಷ ದೇವಾಲಯದ ಗೋಪುರದಿಂದ 1 ಕಿಲೋಮೀಟ್ರ್ ಬಂದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಟ್ರೆಕ್ಕಿಂಗು. ನೋಡಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ದೊಡ್ಡ ಬಾಗಿಲು ವೆಲ್ಕಮ್ ಮಾಡುತ್ತೆ. ಇಲ್ಲಿಂದ ಮೇಲುಗಡೆ ಹೋಗಬೇಕು. ನಾನು ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಗುರು ಈ ಒಂದು ಮಾತಂಗ ಪರ್ವತವನ್ನು ನಾವು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನಮಗೆ ಅಚ್ಯುತ ದೇವಾಲಯವು ಕೂಡ ಸಿಗುತ್ತೆ, ಅಂದರೆ ಅಚ್ಯುತರಾಯ ದೇವಾಲಯ ಅದು ಕೂಡ ಸಿಗುತ್ತೆ. ಅದನ್ನು ಬರುವಾಗ ನೋಡೋಣ. ಇಲ್ಲಿಂದ ನೋಡಿ ಸನ್ರೈಸ್ ಆಗ್ತಾ ಇರೋದು. ನಿಮಗೆ ಒಂದ್ಸಲ ತೋರಿಸ್ಬಿಡ್ತೀನಿ, ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ, ಬನ್ನಿ. ನೋಡಿ ಗುರು ನಮ್ಮ ಟ್ರೆಕ್ಕಿಂಗ್ ಯಾವ ರೀತಿ ನಡೀತಾ ಇದೆ. ಕಲ್ಲು ಬಂಡೆಗಳ ಮಧ್ಯೆ ಕಾಡು ಗುಡ್ಡ ಬೆಟ್ಟಗಳ ಮಧ್ಯೆ ಬನ್ನಿ. ಬರೀ ಫಾರಿನರ್ಸ್ ಗುರು ಹಂಪಿಲಿ, ಎಲ್ಲಿ ನೋಡಿದ್ರೂ ಅವರೇ ಕಾಣ್ತಾರೆ, ಎಲ್ಲೆಲ್ಲಿಂದನೂ ಬಂದಿರ್ತಾರೆ. ಆದರೆ ಕಲರ್ ಮಾತ್ರ ಎಲ್ಲರೂ ಒಂದೇ ಥರ ಇರುತ್ತೆ, ಬಿಳಿ ಇಲ್ಲ ಕೆಂಪು ಥರ. ಬನ್ನಿ ಮೇಲುಗಡೆ ಹೋಗೋಣ. ಫಸ್ಟ್ ಮೇಲ್ಗಡೆ ಅಲ್ಲಿಂದ ಬರ್ತಾ ಇದ್ವಿ. ಆ್ಯಕ್ಚುಲ್ ಇದು ಸ್ಟಾರ್ಟ್ ಆಗೋದು, ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಗುಡ್ಡ ಏರೋದು ಅಂದರೆ ಟ್ರೆಕ್ಕಿಂಗು. ಬನ್ನಿ ತುಂಬ ಚೆನ್ನಾಗಿದೆ ಇದಂತೂ. ಈ ಒಂದು ಪರ್ವತಕ್ಕೆ ಮಾತಂಗ ಪರ್ವತ ಅಥವಾ ಮಾತಂಗ ಹಿಲ್ಸ್ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಈ ಒಂದು ಪರ್ವತದಲ್ಲಿ ಮಾತಂಗ ಅನ್ನುವಂತಹ ಋಷಿ ಮುನಿಗಳು ವಾಸ ಇದ್ರಂತೆ. ಆ ಒಂದು ಮಾತಂಗ ಋಷಿ ಮುನಿಗಳ ಹೆಸರೇ ಈ ಒಂದು ಪರ್ವತಕ್ಕೆ ಇಟ್ಟಿದ್ದಾರೆ, ಮಾತಂಗ ಪರ್ವತ ಅಂತ ಹೇಳಿಬಿಟ್ಟು. ನೀವು ನೋಡ್ಬೋದು ಇಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಂಡೆಗಳಿದೆ ನೋಡಿ ಗುರು. ಈ ಒಂದು ಬಂಡೆನ ಈ ರೀತಿ ನಿಲ್ಲಿಸಿದ್ದಾರೋ? ಯಾರಾದರೂ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಮೈ ಮೇಲೆ ಬಿದ್ದರೆ ಬರೀ ಈ ಥರದ್ದೇ ಯೋಚನೆಗಳು ಬರುತ್ತಲ್ಲ. ಬನ್ನಿ ಇದು ಅಚ್ಯುತರಾಯ ದೇವಾಲಯ ಇಲ್ಲಿ ಕಾಣ್ತಾ ಇದೆಯಲ್ಲ, ಅಚ್ಯುತರಾಯ ದೇವಾಲಯ. ಇದನ್ನು ರಿಟರ್ನ್ ಬರ್ತಾ ನೋಡೋಣ, ಫಸ್ಟು ಮೇಲುಗಡೆ ಹೋಗಿ ಬರೋಣ. ಆಲ್ರೆಡಿ ಲೇಟ್ ಆಗಿದೆ, ಮತ್ತು ಇಲ್ಲಿ ಲೇಟ್ ಮಾಡ್ಕೊತ ಕೂರೋದು ಒಳ್ಳೇದಲ್ಲ. ಬನ್ನಿ ಮಾತಂಗ ಪರ್ವತ, ಮಾತಂಗ ಋಷಿ ಮುನಿಗಳ ಹೆಸರಿತ್ತು ಅನ್ನೋ ಕಾರಣಕ್ಕೆ ಇದಕ್ಕೆ ಮಾತಂಗ ಪರ್ವತ ಅಂತ ಹೆಸರು ಬಂತು, ಗೊತ್ತಾಯಿತು. ಈಗ ಮಾತಂಗ ಪರ್ವತಕ್ಕೂ ರಾಮಾಯಣಕ್ಕೂ ಒಂದು ಸಂಬಂಧ ಇದೆ. ಏನಂತಂದರೆ ವಾಲಿ ದುಂದುವಿ ಎನ್ನುವಂಥ ಒಂದು ರಾಕ್ಷಸನ ಜೊತೆಗೆ ಯುದ್ಧ ಮಾಡ್ತಾನೆ. ಈ ರೀತಿ ದುಂದುವಿ ಎನ್ನುವಂಥ ರಾಕ್ಷಸನ ಜೊತೆಗೆ ಯುದ್ಧ ಮಾಡುವಾಗ ದುಂದುವಿ ರಾಕ್ಷಸನನ್ನು ಯುದ್ಧದಲ್ಲಿ ವಾಲಿ ಸೋಲಿಸ್ತಾನೆ. ವಾಲಿ ಯುದ್ಧದಲ್ಲಿ ಸೋಲಿಸಿ ಆ ಒಂದು ರಾಕ್ಷಸನನ್ನು ದೇಹವನ್ನು ತುಂಡು ತುಂಡು ಮಾಡಿ ಎಲ್ಲಂದ್ರೆ ಅಲ್ಲಿ ಬಿಸಾಡ್ತಾ ಇರ್ತಾನೆ. ಈ ರೀತಿ ಬಿಸಾಡಬೇಕಾದ್ರೆ ದುಂದುವಿಯ ಒಂದು ದೇಹದ ಭಾಗ, ದುಂದುವಿ ಎನ್ನುವಂಥ ರಾಕ್ಷಸನ ಒಂದು ದೇಹದ ಭಾಗ ಈ ಒಂದು ಮಾತಂಗ ಪರ್ವತದ ಮೇಲೆ ಬಂದು ಬೀಳುತ್ತೆ.
ಈ ರೀತಿ ಆ ಒಂದು ದೇಹದ ಭಾಗ ಮಾತಂಗ ಪರ್ವತದ ಮೇಲೆ ಬಂದು ಬಿದ್ದಾಗ ಮಾತಂಗ ಋಷಿ ಮುನಿಗಳಿಗೆ ತುಂಬಾ ಕೋಪ ಬರುತ್ತೆ. ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡು ಈ ಒಂದು ಪರ್ವತದ ಮೇಲೆ ಇದ್ದಂತಹ ಮಾತಂಗ ಋಷಿಗಳು ನನ್ನ ಯಜ್ಞಕ್ಕೆ ಅಡ್ಡಿಪಡಿಸಿದ ವಾಲಿ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಮಾಡ್ಕೋತಾರೆ. ಈ ರೀತಿ ಕೋಪನ ಮಾಡ್ಕೊಂಡಂತಹ ಮಾತಂಗ ಋಷಿ ಮುನಿಗಳು ವಾಲಿಗೆ ಶಾಪವನ್ನು ಹಾಕ್ತಾರೆ. ಏನಂತ ಹಾಕ್ತಾರೆ, ನನ್ನ ಒಂದು ಯಜ್ಞ ಯಾಗಾದಿಗಳಿಗೆ ಅಡ್ಡಿಪಡಿಸಿದ್ದಾನೆ ಅಂತ ಹೇಳಿಬಿಟ್ಟು ಈ ಒಂದು ಮಾತಂಗ ಋಷಿ ಮುನಿಗಳು ವಾಲಿಗೆ ಈ ಬೆಟ್ಟಕ್ಕೆ ಕಾಲಿಟ್ಟ ತಕ್ಷಣ ಅವನ ಸಾವಾಗಬೇಕು ಅಂತ ಒಂದು ಶಾಪವನ್ನು ಕೊಡ್ತಾರೆ. ಈ ಶಾಪವನ್ನು ಸುಗ್ರೀವ ಮತ್ತು ವಾಲಿ ಇಬ್ಬರಿಗೂ ಗೊತ್ತಾಗುತ್ತೆ. ಗೊತ್ತಾದಮೇಲೆ ಸುಗ್ರೀವ ವಾಲಿ ಇಬ್ಬರ ಹತ್ರ ಮನಸ್ತಾಪಗಳಾಗುತ್ತೆ, ನೀವು ನನ್ನ ಒಂದು ರಾಮಾಯಣದ ಒಂದು ಲಾಗಲ್ಲಿ ನೋಡಿರ್ತೀರ. ಇಬ್ಬರಿಗೂ ಮನಸ್ತಾಪ ಆಗುತ್ತೆ. ಮನಸ್ತಾಪ ಆದಮೇಲೆ ಸುಗ್ರೀವ ತನ್ನ ಒಂದು ಸೇನಾಧಿಕಾರಿಯಾದಂತಹ ಹನುಮಂತನನ್ನು ಜೊತೆಗೆ ಕರೆದುಕೊಂಡು ಬಂದು, ಅಂದರೆ ವಾಲಿ ಸುಗ್ರೀವನನ್ನು ಕೊಲ್ತಾನೆ ಅನ್ನುವಂಥ ಅಂಜಿಕೆಯಿಂದ ಸುಗ್ರೀವ ತನ್ನ ಸೇನಾಧಿಕಾರಿ ಹನುಮಂತನನ್ನು ಕರ್ಕೊಂಡು ಬಂದು ಈ ಒಂದು ಮಾತಂಗ ಪರ್ವತದಲ್ಲಿ ನೆಲೆಸ್ತಾನೆ. ಯಾಕಂದರೆ ವಾಲಿ ಇಲ್ಲಿ ಬಂದರೆ ಸತ್ತೋಗಬೇಕು ಅಂತ ಋಷಿಮುನಿಗಳು ಶಾಪ ಕೊಟ್ಟಿದ್ದಾರಲ್ಲ, ವಾಲಿ ಇಲ್ಲಿ ಬರೋಕ್ಕಾಗಲ್ಲ, ಈ ಕಾರಣಕ್ಕಾಗಿಯೇ ಬಂದು ಇಲ್ಲಿ ಸುಗ್ರೀವ ನೆಲೆ ನಿಲ್ತಾನೆ ಹನುಮಂತನೊಟ್ಟಿಗೆ. ಆಮೇಲೆ ರಾಮ ಲಕ್ಷ್ಮಣರು ಬರ್ತಾರೆ. ರಾಮ ಲಕ್ಷ್ಮಣರನ್ನು ಭೇಟಿಯಾಗೋದಕ್ಕೆ ತನ್ನ ಸೇನಾಧಿಕಾರಿಯಾದಂತಹ ಹನುಮಂತನನ್ನು ಸುಗ್ರೀವ ಕಳಿಸ್ಕೊಡ್ತಾನೆ. ಹನುಮಂತ ರಾಮ ಲಕ್ಷ್ಮಣರನ್ನು ಭೇಟಿಯಾದಂತಹ ಮೊದಲ ಪ್ರಸಂಗ ಇದಾಗಿರುತ್ತೆ. ಬನ್ನಿ ಮಾತಂಗ ಪರ್ವತದ ಮೇಲೆ ಹೋಗೋಣ. ಮಾತಂಗ ಪರ್ವತದ ಮೇಲೆ ನಿಂತ್ಕೊಂಡ್ರೆ ನಮಗೆ ಇಡೀ ಹಂಪಿ ಕಾಣುತ್ತಂತೆ. ಹಂಪಿಯ ವಿಹಂಗಮ ನೋಟವನ್ನು ಮೇಲ್ಗಡೆಯಿಂದ ನೋಡೋಣ. ಬನ್ನಿ ನೋಡಿ ಗುರು, ಯಾವ ಥರ ಕಲ್ಲಿನ ಹಾಸಿಗೆಯನ್ನು ಹಾಕಿದ್ದಾರೆ ಮೇಲ್ಗಡೆ. ಮನೆಗೆ ಸ್ಲ್ಯಾಬ್ ಹಾಕ್ತೀವಲ್ಲ ನಾವು ಆ ರೀತಿ. ಆಹಾ ಆಹಾ, ಏನು ಮನೋಹರವೋ ಈ ನೋಟ ಗುರು. ಒಂದಂತೂ ಸತ್ಯವಾಗಲೂ ತಿಳ್ಕೊಂಡಿದ್ದೀನಿ ಈ ಒಂದು ಟೂರಲ್ಲಿ, ಯಾವಾಗಲೇ ಆಗಿರಲಿ ಎಂತಹ ಪರಿಸ್ಥಿತಿನೇ ಆಗಿರಲಿ, ಜೀವನದುದ್ದಕ್ಕೂ ಖುಷಿ ಖುಷಿಯಾಗಿರಬೇಕಂತೆ. ನೋಡಿ ಇಲ್ಲಿಂದ ಯಾವ ರೀತಿ ಕಾಣುತ್ತೆ ಅಚ್ಚುತ್ತರಾಯ ದೇವಾಲಯ. ಬನ್ನಿ ಗುರು, ಮೇಲ್ಗಡೆ ಹೋಗೋಣ. ಫಸ್ಟು ಆ ವ್ಯೂ ನೋಡಬೇಕಲ್ಲ, ಹಂಪಿ ನೋಡಬೇಕಲ್ಲ ಪೂರ್ತಿ. ಬನ್ನಿ ಗುರು, ಇವಾಗ ಬಂದು ರೀಚ್ ಆಗಿದ್ದೀನಿ ಆಲ್ಮೋಸ್ಟ್ ಆಲು. ಇನ್ನೂ ಸ್ವಲ್ಪ ಮೇಲೆ ಇದೆ ನೋಡಿ ಯಾವ ರೀತಿ ಇದೆ. ಇಲ್ಲೆಲ್ಲ ಮೇಲುಗಡೆ ಹೆಂಗೆ ಹೋಗೋದು ಗುರು, ಇಲ್ಲಿ ಗೊತ್ತೇ ಆಗ್ತಾ ಇಲ್ವಲ್ಲ. ರಿಟರ್ನ್ ಹೋಗ್ಬೇಕೀಗ. ಇಲ್ಲಿಂದ ಈ ಕಡೆ ಏನಾದರೂ ದಾರಿ ಇತ್ತಾ? ಇಲ್ಲ. ಯಾವ ಕಡೆಯಿಂದ ಹೋಗಬೇಕು ಅಂತ ಆಗ್ತಾ ಇಲ್ಲ ಗುರು. ಬನ್ನಿ ನೋಡೋಣ. ನೋಡಿ ಗುರು ಯಾವ ರೀತಿ ಇದೆ. ಸ್ವಲ್ಪ ನೋಡಿ, ಅಲ್ಲಿ ನಿಂತ್ಕೊಂಡಿದ್ದೀನಿ ನಾನು. ಇದು ಹಂಪಿ. ಬನ್ನಿ ಅಲ್ಲಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ, ತೋರಿಸ್ತೀನಿ ಅಲ್ಲಿ ಹೋಗಿ. ಗುರು ನೋಡಿ, ಮುಂದ್ಗಡೆ ಕಾಣ್ತಾ ಇರುವಂಥ ಪರ್ವತ ಅಂಜನಾದ್ರಿ ಪರ್ವತ, ಹನುಮಂತ ಹುಟ್ಟಿದಂಥ ಸ್ಥಳ ಅದು ಕಾಣ್ತಾ ಇದೆ. ಇಲ್ಲಿ ನೋಡಿ ಹಳೆಯ ಕಾಲದ ಬ್ರಿಡ್ಜ್ ಕಾಣ್ತಾ ಇದೆ ಈ ಒಂದು ಕಲ್ಲು ಬಂಡೆಗಳ ಹಿಂದ್ಗಡೆ. ಅಲ್ಲಿಂದ ಈ ಕಡೆ ಬಂದರೆ ಸ್ವಲ್ಪ ಚಕ್ರತೀರ್ಥ ಕಾಣಿಸ್ತಾ ಇದೆ. ನೋಡಿ ಗುರು, ಇದು ಚಕ್ರತೀರ್ಥ ಅಂತೆ ಇಲ್ಲಿ ಮುಂದ್ಗಡೆ ಕಾಣ್ತಾ ಇರೋದು. ಹಂಗೆ ಮುಂದ್ಗಡೆ ಹೋದರೆ ಸ್ವಲ್ಪ ಅಲ್ಲಿ ತುಲಾಭಾರ ಮಂಟಪ, ಕಲ್ಲಿನ ರಥ, ವಿಠ್ಠಲ ದೇವಾಲಯ
ಎಲ್ಲವೂ ಕೂಡ ಇದೆ. ಇದು ಬಂದುಬಿಟ್ಟು ವಿರೂಪಾಕ್ಷ ದೇವಾಲಯ ಹಂಪಿದು. ಈ ಕಡೆ ಸ್ವಲ್ಪ ಬಂದರೆ ಕಡಲೆಕಾಳು ಗಣೇಶ, ಹಾಗೆ ಸ್ವಲ್ಪ ಬಂದರೆ ಸಾಸಿವೆ ಕಾಳು ಗಣೇಶ. ಆ ಕಡೆ ಇನ್ನೊಂದು ಮಾನ್ಯುಮೆಂಟ್ ಇದೆ, ನನಗೂ ಗೊತ್ತಿಲ್ಲ ಏನು ಅಂತ, ಅದು ಆಮೇಲೆ ನೋಡೋಣ. ಹೇಗಿದೆ ಗುರು ಹಂಪಿ? ಹಂಪಿಯ ವಿಹಂಗಮ ನೋಟ ಮೇಲುಗಡೆ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಎಂಜಾಯ್ ಎಂಜಾಯ್ ಜಾಲಿ ಜಾಲಿ ಇದೆಲ್ಲ. ಓಕೆ, ಮೇಲುಗಡೆ ಹೋಗೋದು ಹೇಗೆ ಅಂತ ಇನ್ನೂ ಗೊತ್ತಾಗಿಲ್ಲ. ಬನ್ನಿ ಹೋಗೋಣ ನೋಡೋಣ. ಅಷ್ಟು ಒಟ್ಟಿನಲ್ಲಿ ಇಲ್ಲಿವರೆಗೂ ಬಂದಿದ್ದೀನಿ ಗುರು, ಮೇಲುಗಡೆ ಹೋಗಿದೆ ಅಂತರೂ ರಿಟರ್ನ್ ಹೋಗೋಕ್ಕಾಗಲ್ಲ, ಹೋಗಲೇಬೇಕು. ಏನು ಹಬ್ಬಬ್ಬ ಅಂದರೆ ಒಂದು 40 ಸ್ಟೆಪ್ಸ್ ಇರ್ಬೋದು ಅಷ್ಟೇ, ಆದರೆ ದಾರಿ ಗೊತ್ತಾಗ್ತಾ ಇಲ್ಲ ಯಾವ ಕಡೆ ಹೋಗೋದು ಅಂತ. ಬನ್ನಿ ಗುರು, ತುಂಬಾ ಸ್ಕೇರಿ ಆಗಿದೆ ಪ್ಲೇಸ್ ಮಾತ್ರ ನೋಡಿ. ಈ ಥರ ಇದೆ ಗುರು ಪ್ಲೇಸು, ಈ ಥರ ಪ್ಲೇಸಲ್ಲಿ ಓಡಾಡ್ತಾ ಇದ್ದೀನಿ. ಗುರು ಎಲ್ಲಿದೆ ದಾರಿ, ಎಲ್ಲಿದೆ ದಾರಿ ಅಂತ ಹುಡುಕಾಡ್ತಾನೆ ಇದ್ದೀನಿ. ದಾರಿ ನೋಡಿದ್ರೆ ನೋಡಿ ಇಲ್ಲಿದೆ. ಇಲ್ಲಿ ದಾರಿನ ಬಿಟ್ಟು ನಾನು ಬೆಟ್ಟದ ಆ ಭಾಗಕ್ಕೆ ಹೋಗಿದ್ದೀನಿ ಅಂದರೆ ಹಿಂದ್ಗಡೆ. ದಾರಿ ಸಿಗಬೇಕು ಅಂದರೆ ಎಲ್ಲಿಂದ ಸಿಗುತ್ತೆ? ಸಿಗೋದಿಲ್ಲ. ಏನು ಗುರು, ನಂದು ಸ್ಲೀಪರ್ಸ್ ಬೇರೆ ಮೊದಲೇ ಜಾರುತ್ತೆ ಅಂಥದ್ರಲ್ಲಿ ಇಂಥ ಪ್ಲೇಸ್ ಆತಂಗ ಪರ್ವತನ ರೀಚ್ ಆಗಿದ್ದೀವಿ ಗುರು. ಎಂಡ್ ಪಾಯಿಂಟ್ ಹತ್ರ ಅಂದರೆ ತುತ್ತತ್ತದಿ. ಸರ್, ಇದು ಬಂದುಬಿಟ್ಟು ಮತಂಗ ವೀರಭದ್ರೇಶ್ವರ ದೇವಸ್ಥಾನ ಅಂತಂದು. ಹಿಂದಿನ ಕಾಲದಲ್ಲಿ ಮತಂಗ ಋಷಿಗಳು ಇಲ್ಲಿ ತಪಸ್ಸು ಮಾಡ್ತಕ್ಕಂಥ ಒಂದು ಸ್ಥಳ. ಸೊ ಅದಕ್ಕಾಗಿ ಮತಂಗ ಪರ್ವತ ಅಂತಂದು ಹೆಸರು ಬರುತ್ತೆ. ಇದು ಬಂದುಬಿಟ್ಟು ನಮ್ಮದು ಪುರಾತನ ದೇವಸ್ಥಾನ ಆಗಿರ್ತಕ್ಕಂಥ ಈ ದೇವಸ್ಥಾನದಲ್ಲಿ ನಮ್ಮ ವಂಶ ಪರಂಪರೆ ಆಗಿನ ಕಾಲದಲ್ಲಿಂದ ನಮ್ಮ ತಾತರು ಹಂಗೆ ಕಂಟಿನ್ಯೂ ಪೂಜೆ ಮಾಡ್ಕೊತ ಬರ್ತಾಯಿದ್ದಾರೆ. ಅದಾದಮೇಲೆ ನಮ್ಮ ಫಾದರು, ನಾವು ಮತ್ತು ನೆಕ್ಸ್ಟ್ ನಮ್ಮ ಜನ್ರೇಷನ್ ಹಂಗೆ ಕಂಟಿನ್ಯೂ ಹಾಕಂತ ಹೋಗ್ತಾ ಇದೆ. ಇಲ್ಲಿ ನೀವು ಒಳಗಡೆ ಎರಡು ವೀರಭದ್ರೇಶ್ವರ ಮೂರ್ತಿಗಳನ್ನು ಕಾಣ್ಬೋದು. ಈಗ ನಿಮ್ಗೆ ಆಪೋಸಿಟ್ ಕಾಣ್ತಾ ಇದೆ ಅಲ್ವಾ, ಆ ಮೂರ್ತಿ ಒಂದು ಕೇಶಿ ಶಾಂತರುದ್ದಲ್ಲಿ ಇರ್ತಕ್ಕಂಥ ವೀರಭದ್ರೇಶ್ವರ. ಬಟ್ ಇನ್ನೊಂದು ಮೂರ್ತಿ ಇದೆ ಈ ಕಡೆ, ಈ ಪಕ್ಕದಲ್ಲಿ ಇರ್ತಕ್ಕಂಥ ಮೂರ್ತಿ ಅಲ್ಲಿ ಬಂದುಬಿಟ್ಟು ಉಗ್ರರುದ್ದಲ್ಲಿ ಇರ್ತಕ್ಕಂಥ ಮೂರ್ತಿ. ವೀರಭದ್ರೇಶ್ವರ ಬಂದು ಶಿವನ ಅವತಾರ ಆಗಿರೋದ್ರಿಂದ ಶಿವನ ಹಣೆಯಲ್ಲಿ ಚಂದ್ರ ಮತ್ತು ಸೂರ್ಯ, ಅದಾದಮೇಲೆ ಮಿಡ್ಲು ಬಂದುಬಿಟ್ಟು ಶಿವಲಿಂಗದ್ದು ಒಂದು ಸ್ಟ್ಯಾಚು ಇದೆ. ಈ ಸೈಡ್ ಬಂದುಬಿಟ್ರೆ ಒಳಗಡೆ ನಿಮಗೆ ಭದ್ರಕಾಳಿ ಮೂರ್ತಿ ಸಿಗುತ್ತೆ. ಇಲ್ಲಿ ಬಂದುಬಿಟ್ಟು ಭದ್ರಕಾಳಿ ಸರ್.
ಇಲ್ಲಿ ಏನೋ ಗುಹೆ ಥರ ಇದೆ ನೋಡಿ ಗುರು, ಇಲ್ಲಿ ನೋಡ್ಕೊಂಬರೋಣ ಬನ್ನಿ. ಏನಿಲ್ಲ, ಇಷ್ಟೇ ಇರೋದು. ಮೋಸ್ಟ್ಲಿ ವಾಲಿ ಸುಗ್ರೀವ ಮನಸ್ತಪ್ಪು ಆದಮೇಲೆ ಸುಗ್ರೀವ ಬಂದು ಉಳ್ಕೊಂಡಂಥ ಸ್ಥಳ ಇರ್ಬೋದು ಇದು. ಬನ್ನಿ ಹೋಗೋಣ ಫಸ್ಟ್ ಇವಾಗ ಇಲ್ಲಿಂದ ಅಚ್ಯುತರಾಯ ದೇವಾಲಯದ ಕಡೆಗೆ. ಇವಾಗ ನಾನು ಕೆಳಗಡೆ ಬಂದಿದ್ದೀನಿ ಈ ಒಂದು ಅಚ್ಯುತರಾಯ ಟೆಂಪಲ್ ಹತ್ರ.